ಇಸ್ರಾಯೇಲ್ ಮತ್ತು ಹಮಾಸ್ ನಡುವೆ ರಣಭೀಕರ ಕಾಳಗ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ, ಇನ್ನೂ ಕೂಡ ಮುಂದುವರಿತಾ ಇದೆ. ಗಾಜಾದ ಎಲ್ಲ ಕಡೆಯನ್ನು ಕೂಡ ಇಸ್ರೇಲ್ ಸೇನೆ ಸುತ್ತುವರಿತಾ ಇದೆ. ದಾಳಿಯಲ್ಲಿ 9,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಈಗಾಗಲೇ 9,000ಕ್ಕಿಂತ ಹೆಚ್ಚಿನ ಪ್ಯಾಲೆಸ್ತೀನ್ ಸಿಟಿಸನ್ಸ್ ಟೆರರಿಸ್ಟ್ಗಳ ವಿರುದ್ಧ ಯುದ್ಧ ಅಂತ ಶುರುವಾಗಿದ್ದಿದ್ದು, ಆದರೆ ಇಲ್ಲಿ ಟೆರರಿಸ್ಟ್ಗಳಿಗಿಂತ ನಾಗರಿಕರು ಸಾಯ್ತಾ ಇರೋದೇ ಜಾಸ್ತಿ. 10,000ಕ್ಕಿಂತ ಹೆಚ್ಚಿನ ಜನರಿಗೆ ಗಾಯ ಆಗಿದೆ, ಲಕ್ಷಾಂತರ ಜನ ಸ್ಥಳಾಂತರಗೊಂಡಿದ್ದಾರೆ, 9,000 ಪ್ಯಾಲೆಸ್ತೀನ್ ನಾಗರಿಕರೇ ಸತ್ತು ಹೋಗಿದ್ದಾರೆ, 10,000ಕ್ಕಿಂತ ಹೆಚ್ಚಿನ ಜನರಿಗೆ ಗಾಯ ಆಗಿದೆ, ಲಕ್ಷಾಂತರ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ವೈಮಾನಿಕ ದಾಳಿ ಒಂದು ಕಡೆ, ಭೂದಾಳಿ ಒಂದು ಕಡೆ, ಎರಡನ್ನೂ ಕೂಡ ಇಸ್ರೇಲ್ ತೀವ್ರಗೊಳಿಸ್ತಾ ಇದೆ. ಇಲ್ಲಿ ಹಮಾಸ್ ಉಗ್ರರನ್ನು ಜೀರೋ ಮಾಡ್ತೀವಿ ನಾವು, ನಿರ್ಮೂಲನೆ ಮಾಡಿಬಿಡ್ತೀವಿ ಅಂಥೇಳಿ ಪಣ ತೊಟ್ಟು ಶಪಥ ಮಾಡಿ ಇಸ್ರೇಲ್ ಸೇನೆ ಮುನ್ನುಗ್ತಾ ಇದೆ. ದಾಳಿಯಲ್ಲಿ ಅಮಾಯಕರು ಸಾವನ್ನಪ್ಪುತ್ತಾ ಇರೋದು ಜಾಸ್ತಿ, ನೋವು ನರಳಾಟ ಅಂತೂ ಹೇಳತೀರದು. ಆಸ್ಪತ್ರೆಗಳಲ್ಲಂತೂ ವ್ಯವಸ್ಥೆಗಳೇ ಇಲ್ಲ, ಕೆಲವು ಕಡೆ ಆಸ್ಪತ್ರೆಗಳೇ ಧ್ವಂಸ ಆಗಿಬಿಟ್ಟಿದೆ ಇಸ್ರೇಲ್ ಸೇನೆ ದಾಳಿಯಿಂದ. ಆಸ್ಪತ್ರೆಗಳಂದರೆ ಅದು ನರಕ. ನೀವು ನರಕ ನೋಡಬೇಕು ಅಂದರೆ ಇಸ್ರೇಲ್ ಬಳಿಯಲ್ಲಿ ಇದೇನೇನು ಯುದ್ಧ ನಡೀತಿದೆಯಲ್ಲ ಆ ಕಡೆ ಆಸ್ಪತ್ರೆ ನೋಡಿಬಿಟ್ರೆ ಸಾಕು, ನರಕ ಅಂದರೆ ಅದು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಬೆಡ್ ಇರಲ್ಲ, ಬ್ಲಡ್ ಇರಲ್ಲ, ಬ್ಲಡ್ ಬೇಕು ಅಂತ ಇರುತ್ತೆ, ಔಷಧಿ ಇರಲ್ಲ. ಅಂದರೆ ಸಿಬ್ಬಂದಿ ಯಾವಾಗಲೂ, ಸಾವಿರಾರು ಜನ ಸಿಬ್ಬಂದಿ ಇರಲ್ಲ ಆಸ್ಪತ್ರೆಗಳಲ್ಲಿ, ಆದರೆ ಸಾವಿರಾರು ಜನ ಪೇಷೆಂಟ್ ಬಂದುಬಿಡ್ತಾರೆ. ಆ ಸಿಬ್ಬಂದಿಗೂ ಎರಡೇ ಕೈ ಅಲ್ವಾ ಇರೋದು, ಎರಡು ಕೈ ಎರಡು ಕಾಲೇ ಅಲ್ವಾ ಅವ್ರಿಗೂ ಇರೋದು, ಎಷ್ಟಂತ ಕೆಲಸ ಮಾಡಬೇಕಾಗುತ್ತೆ ಅಂತ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಇದು ಗಾಜಾ ಬಳಿಯ ಆಸ್ಪತ್ರೆಗಳ ದೃಶ್ಯ. ಇದು ಒಂದು ಕಡೆ ಭೂದಾಳಿ ಆಗ್ತಾ ಇದೆ, ವೈಮಾನಿಕ ದಾಳಿ ಆಗ್ತಾ ಇದೆ, ಎಲ್ಲಿ ಯಾವಾಗ ಬೇಕಾದರೂ ಬಾಂಬ್ಗಳು ಬೀಳಬಹುದು ಅಂತ ಸನ್ನಿವೇಶದಲ್ಲಿ ಗಾಜಾ ಸದ್ಯಕ್ಕೆ ಕಾಣಿಸ್ತಾ ಇದೆ. Я мне сейчас с ними фугель тоже.